ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಯಾವಾಗಲೂ ಒಂದಲ್ಲ ಒಂದು ವಿವಾದಗಳಿಂದಲೇ ಸುದ್ದಿಯಲ್ಲಿರುತ್ತೆ. ಇಲ್ಲಿಗೆ ಬರುವಂತಹ ರೋಗಿಗಳ ಪಾಡು ಹೇಳುತ್ತಿರುವುದು. ಆದರೆ ನಾವೀಗ ಹೇಳೋಕೆ ಹೊರಟಿರುವುದು ಇಲ್ಲಿನ ಅಧಿಕಾರಿಗಳ ಅಧಿಕಾರದ ಅಕ್ರಮದ ಬಗ್ಗೆ. ಹೌದು, ಡಾಕ್ಟರ್ ಶಿವಪ್ಪ ಎಸ್ ಅನೂರ ಶೆಟ್ರು ಕಿಮ್ಸ್ ಆಡಳಿತಾಧಿಕಾರಿ ಹಾಗೂ ವೈದ್ಯಕೀಯ ಅಧೀಕ್ಷಕ. May 4, 2016 ಮುಖ್ಯ ಆಡಳಿತಾಧಿಕಾರಿಯಾಗಿಯೂ, June 2016 ಕಿಮ್ಸ್ ವೈದ್ಯಕೀಯ ಅಧೀಕ್ಷಕರಾಗಿಯೂ ಡಾಕ್ಟರ್ ಅನೂರ ಶೆಟ್ರು ಅಧಿಕಾರದಲ್ಲಿದ್ದಾರೆ. 2010 ಕಿಮ್ಸ್ನ ಕಾರ್ಡಿಯಾಲಜಿ ವಿಭಾಗದ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಆಗಿರುವ ಶಿವಪ್ಪ ರೂಲ್ಸ್ ಪ್ರಕಾರ ಈ ಅಧಿಕಾರ ಅಲಂಕರಿಸಲು ಕಡಿಮೆ ಅಂದ್ರೂ 10 ಸೇವೆ ಸಲ್ಲಿಸಬೇಕು. ಆದ್ರೆ ಶಿವಪ್ಪ ಕೇವಲ 7 ಕೆಲಸ ನಿರ್ವಹಿಸುತ್ತಾರೆ. ಇದೇ ಆಗಸ್ಟ್ ತಿಂಗಳಿಗೆ ನಿವೃತ್ತಿ ಕೂಡ ಹೊಂದುತ್ತಿದ್ದಾರೆ. ಡೈರೆಕ್ಟರ್ ಅವರು ಮತ್ತೆ ಗವರ್ನಿಂಗ್ ಕೌನ್ಸಿಲ್ ಅವರು ಏನಿದಾರಲ್ಲ, ಅವರು ಅದನ್ನ ನಿರ್ಣಯ ತಗೊಂತಾರೆ ಯಾರು ಇದಕ್ಕಾಗಬೇಕು ಇದು ಅಂತ. ಅಂದ್ರೆ ಬರೀ ಸೀನಿಯಾರಿಟಿ ಬೇಸಿಸ್ ಮೇಲೆ ಒಂದೇ ಇದಕ್ಕೆ ಇರಂಗಿಲ್ಲ. ಮೆಡಿಕಲ್ ಸೂಪರಿಂಟೆಂಡ್ ಪೋಸ್ಟ್ಗೆ ಬೇರೆ ಬೇರೆ ಅವ್ರ ವ್ಯೂ ಇರ್ತವೆ, ಕ್ರೈಟೀರಿಯಾ, ಅದ್ರ ಪ್ರಕಾರ ನೋಡ್ಕೊಂಡು ಅವ್ರು ತೀರ್ಮಾನ ಮಾಡಿ. ಶಿವಪ್ಪನವರ ಬಗ್ಗೆ ವೈದ್ಯಕೀಯ ಮತ್ತು ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ತಿಳಿಸಿದ್ದು ದಾಖಲೆಗಳ ಸಮೇತ ದೂರು ನೀಡಲಾಗಿದೆ. ಆದರೂ ಕೂಡ ಶಿವಪ್ಪ ವಿರುದ್ಧ ಯಾವುದೇ ಕ್ರಮ ಜರುಗಿಸಿಲ್ಲ. ಜೊತೆಗೆ ಧಾರವಾಡ ಹೈಕೋರ್ಟ್ನಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಮಹಾನಗರದ ಒಬ್ಬ ಜನಪ್ರತಿನಿಧಿಯಾಗಿ ಕಿಮ್ಸ್ನಲ್ಲಿ ಆಗ್ತಕ್ಕಂಥ ಏನು ಹಗರಣಗಳು ಇರಬಹುದು, ಅಲ್ಲಿ ನಡೀತಕ್ಕಂಥ ಅಧಿಕಾರಿಗಳ ಒಂದು ನೇಮಕಾತಿ ಅದು ಪಾರದರ್ಶಕವಾಗಿರಬೇಕು. ಕಾನೂನಿನ ವಿರುದ್ಧವಾಗಿದ್ದರೆ ಅದಕ್ಕೆ ಸರ್ಕಾರ ಆ ಕಾನೂನು ವಿರುದ್ಧವಾಗಿ ಆಗಿರತಕ್ಕಂಥ ಅವುಗಳನ್ನು ಕಿತ್ತೊಗಿಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಈ ಬಗ್ಗೆ ಅವರನ್ನೇ ಕೇಳೋಕೆ ಹೋದ್ರೆ ಏ ಹಂಗೇನಿಲ್ಲ, ನಿಮಗ್ಯಾರೋ ಮಿಸ್ಲೀಡ್ ಮಾಡಿದ್ದಾರೆ, ತಪ್ಪು ದಾಖಲೆಗಳನ್ನ ಕೊಟ್ಟಿದ್ದಾರೆ ಅಂತ ಕಾದಕ್ಕ ಗುಬ್ಬಕ್ಕನ ಕತೆ ಹೇಳ್ತಾವ್ರೆ. ನೀವು ಸ್ವಲ್ಪ ಕೇಳಿ, ಇದ್ರ ಬಗ್ಗೆ ಏನ್ ವಿಶ್ಲೇಷಣೆ ಬೇಕಾಗಿತ್ತು? ಈ ವಿವರಗಳು ಕೊಟ್ಟಿದ್ದು ಕೆಲ ಸುಮಾರು ಇವೆಲ್ಲ ತಪ್ಪಿದ್ದಾವೆ. ಅದು ನಂದು ವೈಯಕ್ತಿಕವಾಗಿ ಕೇಳಿದ್ದೆ, ನಂದು ಈ ತಿಂಗಳಲ್ಲಿ ಇದ್ದಿದ್ದು ನಂದು ಹುಟ್ಟಪ್ಪ. ಅದನ್ನ ಯಾರೋ ತಪ್ಪಾಗಿ ಹಚ್ಚಿದ್ದಾರೆ, ಅದನ್ನೆಲ್ಲ ಕಡತಗಳನ್ನ ತೆಗೆಸಿ ನೋಡಿದ್ವಿ, ಯಾರೋ ತಪ್ಪು ಹಚ್ಚಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ಸ್ನೆಲ್ಲ ಸಬ್ಮಿಟ್ ಮಾಡಿದ್ವಿ ನಾವು. ಅದು ಮುಂಚೆ ಆ ಥರ ಏನು ರೋಲ್ ಇರಲಿಲ್ಲ, ಮಿನಿಮಮ್ 10 ಇರಬೇಕು ಅಂತ ಇರಲೇ ಇಲ್ಲ. ಮುಂಚೆ ಆ ಥರದ್ದೇನಿರಲಿಲ್ಲ, ಏನು ಮಿನಿಮಮ್ ಏನಿದೆಯಲ್ಲ, HOD ಡಿಪಾರ್ಟ್ಮೆಂಟು ನೀವು 5 ಇದ್ದರೆ ಸಾಕಂತ ಇತ್ತು. ಅದು 5 ಇದ್ದಿದ್ದು 8 ಮಾಡಿದ್ದಾರೆ ಅದು ಇದ್ರದ್ದು. ಆಗ ಲೆಕ್ಕ ನೋಡೋಕೆ ಹೋದರೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ 10% ಜನನೂ ಸಿಗಂಗಿಲ್ಲ. ಯಾವ ಹಾಸ್ಪಿಟ್ಲಿಗೂ ಮೆಡಿಕಲ್ ಸೂಪರಿಂಟೆಂಡೆಂಟ್ ಲಭ್ಯನೇ ಇರೋದಿಲ್ಲ, ಅವ್ರ MC ಅವ್ರಿಗೆ ಗೊತ್ತು. ಅದು ಮುಂದೆ ಇನ್ನು ಮುಂದೆ ಕಡ್ಡಾಯವಾಗಿ ಮಾಡ್ಬೋದು. ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಲು ಡಾಕ್ಟರ್ ಶಿವಪ್ಪ ಅವರಿಗಿಂತ 15 ಸೀನಿಯರ್ ಡಾಕ್ಟರ್ಸ್ಗಳು ಇದ್ರು. ಅವರನ್ನೆಲ್ಲ ಹಿಂದಿಕ್ಕೆ 2 ಹುದ್ದೆಗಳನ್ನ ಹೇಗೆ ಗಿಟ್ಟಿಸಿಕೊಂಡ್ರು ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಕ್ಯಾಮೆರಾ ಪರ್ಸನ್ ಪ್ರಕಾಶ್ ಜೊತೆ ಮಹಾಬಾಳೇಶ್ವರ್ ಬಿ ನಾಯ್ಕರ್, ಸುದ್ದಿ ಟಿವಿ, ಹುಬ್ಬಳ್ಳಿ.